ಕೊಟ್ಟಿದೆ. ಮದುವೆ ಬೇರೆ ಹೋಗ್ಬೇಕಾಯ್ತು. ಎಲ್ಲಾದಾಗ ಕೆಲಸ ನೋಡಿ ಸಿದ್ದರಾಮಯ್ಯ ಸರ್ಕಾರದವರು ಒಂದ್ ರೂಪಾಯಿ ನನ್ ಮೇಲೆ ನನ್ ಕೋಟ್ ಹಾಕಿಸ್ತಾರೆ ಕಲ. ಸರ್ಕಾರ ವಸಿಯ ಆರ್ ತಿಂಗಳು ಉಡ್ತೋನಾಗ ಆಡ್ತೀಯಲ್ಲ. ಲೇ ಸರ್ ಸರಿ, ನಾನು ಮಲ್ಲೇಗೌಡ ರಾಮಕೃಷ್ಣ ಗುರು ಮದುವೆಗೆ ಹೋಗ್ಬೇಕು. ನನ್ ಬಟ್ಟೆಗಳ ಹೆಸರು ಕೊಟ್ಟಿದೆ, ಪಟ್ಟ ಬಣ್ಣ ಕೊಟ್ಬಿಡಪ್ಪ ನೀನು. ಅಣ್ಣ ಅಂತಾನಣ್ಣ ನಿನ್ನವನೇ ಮಾಡ್ತಾನೆ ಇದ್ದೆ. ಆದ್ರೆ ಆ ದನಗಳ ದಳ್ಳಾಳಿ ಕಾಕಾಯಿನ ಮಗಳು ನಾನು ಸ್ಪೆಷಲ್ ಮಾಡ್ಬಿಟ್ಟು ನನ್ ಬಟ್ಟೆ ಮಾಡ್ಕೊಡಲೆ. ಯಾವ ಅದು ನನ್ ಲಂಗನ ತೆಗೆದು ಚರಂಡಿ ಬಿಸಾಕು ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಧೈರ್ಯ ನಿನ್ಗೆ? ಏನೇ ಕಮೆ, ರಾಜ್ಯ ಸರ್ಕಾರಿ ನೌಕರರಲ್ಲಿ ಅಂದಾನಿನ ಯಾರು ಅಂತ ಕೇಳ್ತೀಯ? ಅಂತೀನಿ ಕಣೋ, ಅಂತೀನಿ. ಒಣಗ್ಲಿ ಸೀಗೆ ಕೈ ತಗೊಂಬಂದು ಕಾಮೆ. ಹೌದ್ ಕಣಮೆ, ನಾನೇನೋ ನೋಡೋಕೆ ಒಣಸಿಮೆ ಇವನೇ. ನೀನು ಮುಂಚಾರಿನ ನೋಡಿದ್ರೆ ರಾಮನಗರದ ಗುಡ್ಡದಂಗೆ, ಇಂಚಾರಿನ ನೋಡಿದ್ರೆ ನಮ್ ಬಸವಣ್ಣ ಟಗರಂಗೆ. ಇನ್ನೇನು ಏ ಬೇಡ ನೋಡು, ನನ್ ವಿಷಯ ಕೇಳಿದ್ರು ಬಂದ್ರೆ ಸುಮ್ನೆ ಇರೋದಿಲ್ಲ. ಅಲ್ಲ ಕಣು, ನೋಡೋ ಅನ್ಮತಿನ್ ಪಗ್ರನ್ನ ಫ್ಯಾನ್ ಕೊನೆ ಸ್ವಿಚ್ ಹಾಕಿದ್ರೆ ಗಾಳಿ ತೂರ್ಕೊಂಡು ಹೋಗಂಗವನೆ. ಮಾತಾಡ್ಬೇಡ, ಯಾಕೆ ಇವ್ ನೀಯತ್ತಿನ ಕೆಲಸ ನೋಡಿ ರಾಜ್ಯ ಸರ್ಕಾರದವರು ಒಂದ್ ರೂಪಾಯಿ ನಾಣಿನ ಮೇಲೆ ಇವ್ನ ಫೋಟೋ ಹಾಕ್ಸರಂತೆ. ಇವ್ನ ಫೋಟೋನ? ಏನ್ ಅಷ್ಟು ದೊಡ್ಡ ವ್ಯಕ್ತಿನ ಇವನು? ಹೌದ್ ಕಣಮಿ, ನಾನ್ ದೊಡ್ಡ ವ್ಯಕ್ತಿನೇ. ನೋಡು ಅದೆಲ್ಲ ಬೇಕಾಗಿಲ್ಲ, ನಾನು ಬೆಳಿಗ್ಗೆ ಮುಂಚೆನೆ ತಂದ್ಕೊಟ್ಟಿದ್ದೀನಿ ನಂದನ್ ಮಾಡು ಅಂತ. ಮರ್ಯಾದೆ ನಂದನ್ ಮಾಡ್ಕೊಡು ಈಗ. ಕಾಮು ಲೇ ಹನುಮಂತು, ನನ್ ಬಟ್ಟೆ ಅಲ್ಲದೆ ಅವ್ಳ ಲಂಗ ಏನೋ ಮಾಡಿದ್ರೆ ನಿನ್ ಕೈ ಕಾಲು ಕತ್ತರಿಸಿ ಹಾಕ್ಬಿಡ್ತೀನಿ ಕಣ. ನನ್ ಲಂಗ ಬಿಟ್ಟು ಅವ್ನ್ ಬಟ್ಟೆ ಏನಾದ್ರು ಇಸ್ತ್ರಿ ಮಾಡಿದ್ರೆ ನಿನ್ ಮೀಟರ್ ಬೋರ್ಡ್ ಮೇಲೆ ಇಸ್ತ್ರಿ ಬಿಟ್ಕಿಟ್ಟು ಉಜ್ಬಿಡ್ತೀನಿ. ನಿಂದು ಅಪರೂಪ ಕಾವತ್ತದೆ, ಅವಳಿಗೆ ಮಾಡ್ಕೊಟ್ಬಿಡ. ನೋಡ್ದೇನು ನೋಡ್ದೇನು ಹೇಗಿದೆ ನನ್ ಡಿಗ್ನಿಟಿ ಅಂತ. ಎಲ್ಲ ಕಾಮೆ ಲೇ ಹನುಮಂತು, ನನ್ ಬಟ್ಟೆ ಅಲ್ದೆ ಅವ್ಳ ಹಂಗೇನೋ ಮಾಡಿದ್ರೆ ಹಂಗ
ನಿಂಗೆ ಅರ್ಥ ಬಿಸಾಕ್ಬಿಡ್ತೀನಿ ಕಲ. ಬೇಡ ಬೇಡ ಅಂದ್ರು ಕೆರೆಸ್ತಾರು ಮೀಸೆ ಬರೋ ಗಂಡಸ್ಗೆ ಸವಾಲ್ ಆಗ್ತೀಯಾ ನೋಡ್ಕತ್ತೀನಿ ಕಮ್ಮಿ. ಏ ಹನುಮಂತ ಕೊಡಲಿ ಅವಳಂಗವ ಕೊಡ್ಲಿ ಅವಳಂಗವ ಕೊಡ್ಲಿ ಅವಳಂಗವ ಇದೇಲ ಅವಳಂಗ ಇದೇಲ ಅವಳಂಗ ನನ್ನ ಗಂಡಸ್ತಾನ ಇಲ್ಲಿ ಅಂಗನ್ನ ತೋರಿಸ್ತೀನಿ ನೋಡ್ಲ. ನಿಮ್ಮ ಅಪ್ಪ ಕೊಡ್ತಾನೆ ಇಲ್ಲ ಅವಳೆ ಕೊಡ್ತಾಳ ಹೋಲ ಅಪ್ಪಯ್ಯ ಅಲ್ಲಿ ನೋಡಲ್ಲಿ ಅವರಪ್ಪ ಎದ್ದೋ ಬಿದ್ದೋ ಅಂತವ್ರೆ ಬಟ್ಟೆ ಕೊಡಪ್ಪ ಅಂತ ಹೋಯ್ತೀನಿ ಅಪ್ಪಯ್ಯ ನಿಮ್ಮಪ್ಪ ನೋಡ್ಲೆ ಬರ್ತಾವ್ರೆ ಅತ್ತಿಂದ ಬರ್ಲಿ ಬರ್ಲಿ ನಮ್ಮಪ್ಪ ನಿಮ್ ಸರಿ ಮಾಡಿಸ್ತೀನಿ ಕೊಟ್ಟರು ಅಂತ ಕೇಳ್ತಾನೆ ಬರ್ಲ ಚಿನ್ನ ಬೇಡ ಇಲ್ಲ ನಿಂತ್ಕೋ ಮರ್ಯಾದೆಗೆ ಎಲ್ಲರೂ ಸಿಗಲ್ಲ ಕಣಪ್ಪಯ್ಯ ಮುದ್ದು ಅಪ್ಪಯ್ಯ ಮಗಳು ಕಣವಾಣಿ.